ಒಂದ್ಸಲ ನನ್ನ ಅಕೌಂಟ್ ಓಪನ್ ಮಾಡಿ ಒಂದು 34,000 ಇರ್ಬೇಕಷ್ಟೇ. ಅದು ಬಿಟ್ರೆ ಖಂಡಿತ ನಂಗೆ ಎಷ್ಟು ವ್ಯೂಸ್ ಜಾಸ್ತಿ ಬಂದೇ ಇಲ್ಲ. ಇವಾಗ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಎಷ್ಟು ವ್ಯೂಸ್ ಜಾಸ್ತಿ ಬಂದೇ ಇಲ್ಲ ನನಗೆ. ಆದ್ರೂ ಕೂಡ ನಮಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಆಗ್ತಾ ಇದೆ. ಹಂಗಾದ್ರೆ ಯೂಟ್ಯೂಬ್ ಅಷ್ಟು ಅಷ್ಟೊಂದು ಅಮೌಂಟ್ ಕೊಡ್ತಾ ಇದೆಯಾ ಯೂಟ್ಯೂಬ್? ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಎಷ್ಟು ಲಕ್ಷ ಬಂತು ಅಂತ ನಿಮಗೆ ಗೊತ್ತಾ ನನಗೆ? ಹೌದು ಫ್ರೆಂಡ್ಸ್, ಇವಾಗ ಪ್ರೆಸೆಂಟ್ ಇನ್ನೊಂದು ಸ್ಯಾಲ್ರಿ ಬರೋದಿದೆ ನನಗೆ. ಆಲ್ರೆಡಿ ಪೇಮೆಂಟ್ ತಗೊಂಡಿದ್ದೀನಿ, ಇವಾಗ ಪ್ರೆಸೆಂಟ್ ಇನ್ನೊಂದು ಸ್ಯಾಲ್ರಿ ಬರೋದಿದೆ. ಅದೆಷ್ಟು ಬರುತ್ತೆ ಅಂತ ಗೊತ್ತಾ ಹೇಳ್ತೀನಿ. ಯೂಟ್ಯೂಬ್ ಕಷ್ಟ ಏನು ಅಂತ ಗೊತ್ತಾ ಫ್ರೆಂಡ್ಸ್? ಒಬ್ಬ ಯೂಟ್ಯೂಬರ್ ಬೆಳಿಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟಪಟ್ಟಿರ್ತಾನೆ. ಬೆಳೆದ ಮೇಲೆ ಆ ಕಷ್ಟಗಳೆಲ್ಲ ಹೋಗ್ತವೆ ಅನ್ನೋದು ನಿಜ. ಆದ್ರೆ ಬೆಳೆಯೋಕ್ಕಿಂತ ಮುಂಚೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ಯೂಟ್ಯೂಬ್ಗಾಗಿ ನಾವು 2 ತಾಸು ಕೆಲಸ ಮಾಡಬೇಕು. ಒಂದು ವಿಡಿಯೋ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಎಡಿಟ್ ಮಾಡೋದ್ರೆಲ್ಲ ಒಂದು 2 ತಾಸು ಆದ್ರೂ ಕೆಲಸ ಆಗುತ್ತೆ. ಇಲ್ಲಿ ಮನೇಲಿ ಕೆಲ್ಸಕ್ಕೂ ಹೋಗ್ಬೇಕು, ಕಾಲೇಜ್ಗೂ ಹೋಗ್ಬೇಕು, ಯಾಕಂದ್ರೆ ಬಡವ್ರ ಮಕ್ಕಳಲ್ವಾ, ಅಮೌಂಟ್ ಬೇಕು. ಯೂಟ್ಯೂಬ್ ಅಲ್ಲಿ ಏನೋ ಅಷ್ಟು ಅಮೌಂಟ್ ಕೊಟ್ಬಿಡ್ತಾರ ನಂಗೆ. ಕೆಲ್ಸಕ್ಕೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ಬೇಕು. ಅದು ಏನಾದ್ರೂ ಮಾಡ್ಬೇಕು ಗುರು ಅಂತ ಅನ್ಕೊಂಡಿದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಸ್ವಲ್ಪ ತಾಳ್ಮೆ ಇರ್ಬೇಕು ಯೂಟ್ಯೂಬ್ ಅಲ್ಲಿ, ನಾವು ಬೇಗ ರೀಚ್ ಆಗ್ಬೇಕಪ್ಪ ಅಂತಂದ್ರೆ. ಒಂದ್ ಮಟ್ಟಿಗೆ ರೀಚ್ ಆಗಿದ್ದೀನಿ ಗೈಸ್, ಒಂದು ಆವರೇಜ್ ಅಲ್ಲಿ ನಾನು ರೀಚ್ ಆಗಿದ್ದೀನಿ ಅಷ್ಟೇ. ಬಿಟ್ರೆ ಏನು ಅಷ್ಟೇನು ಬೆಳೆದಿಲ್ಲ, ಅಷ್ಟೇನು ಅರ್ನ್ ಮಾಡ್ತಾ ಇಲ್ಲ ನಾನು. ತಿಳಿಸ್ಕೊಡ್ತೀನಿ ಗೈಸ್, ಓಕೆನಾ? ಹೌದು, ನೀವು ನನ್ನ ಚಾನಲ್ ಒಮ್ಮೆ ಓಪನ್ ಮಾಡಿ ನೋಡಿ. ನನಗೆ ಜಸ್ಟ್ ಏನಿಲ್ಲ, ಮ್ಯಾಕ್ಸಿಮಮ್ ವ್ಯೂಸ್ ಬಂದಿರೋದು ಎಷ್ಟಪ್ಪ ಅಂತಂದ್ರೆ ಒಂದು 30,000 34,000 ಇರ್ಬೇಕಷ್ಟೇ. ಒಂದ್ಸಲ ನನ್ನ ಅಕೌಂಟ್ ಓಪನ್ ಮಾಡಿ ಒಂದು 34,000 ಇರ್ಬೇಕಷ್ಟೇ. ಅದು ಬಿಟ್ರೆ ಖಂಡಿತ ನಂಗೆ ಎಷ್ಟು ವ್ಯೂಸ್ ಜಾಸ್ತಿ ಬಂದೇ ಇಲ್ಲ. ಇವಾಗ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಎಷ್ಟು ವ್ಯೂಸ್ ಜಾಸ್ತಿ ಬಂದೇ ಇಲ್ಲ ನನಗೆ. ಆದ್ರೂ ಕೂಡ ನನಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಆಗ್ತಾ ಇದೆ. ಹಂಗಾದ್ರೆ ಯೂಟ್ಯೂಬ್ ಅಷ್ಟೊಂದು ಅಮೌಂಟ್ ಕೊಡ್ತಾ ಇದೆಯಾ ಯೂಟ್ಯೂಬ್? ಒಂದು 30,000 33,000 ಈ ತರ ಹೋಗಿದ್ದಾವೆ ಮ್ಯಾಕ್ಸಿಮಮ್. ಅದೃಷ್ಟಕ್ಕೆ ನಂಗೆ ಯೂಟ್ಯೂಬ್ ಪೇಮೆಂಟ್ ಕೊಡ್ತಿದೆ ಅಂತಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು ಫ್ರೆಂಡ್ಸ್, ನಂಬಬೇಕು ಖಂಡಿತ. ಯಾಕಂತಂದ್ರೆ ನನಗೂ ಕೂಡ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ವ್ಯೂಸ್ಗೆ ನನಗೆ ಹಂಗೂ ಪೇಮೆಂಟ್ ಕೊಡ್ತಾ ಇದೆ ಯೂಟ್ಯೂಬ್. ಆದ್ರೆ ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಬರ್ಬೇಕು ಅಂತ ಅನ್ಕೊಂಡಿದ್ರ ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಯೂಟ್ಯೂಬ್ ಅಲ್ಲಿ ನೀವು ಕೂಡ ವರ್ಕ್ ಮಾಡಿ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಏ ಸುಮ್ನೆ ಹೇಳಿ ನನ್ ಗುರು ಇವ ಅಂತ ಅನ್ಕೋಬಹುದು ನೀವು. ಖಂಡಿತವಾಗ್ಲೂ ಯೂಟ್ಯೂಬ್ ಅಲ್ಲಿ ಸಖತ್ತಾಗಿ ಅರ್ನ್ ಮಾಡ್ಬೋದು ಗೈಸ್, ಸಖತ್ತಾಗಿ ಅರ್ನ್ ಮಾಡ್ಬೋದು. ಇವಾಗ ನನ್ ಚಾನಲ್ ಏನು ಅಷ್ಟೇನು ವೈರಲ್ ಆಗ್ತಾ ಇಲ್ಲ, ಅಷ್ಟೇನು ವ್ಯೂಸ್ ಕೂಡ ಬರ್ತಾ ಇಲ್ಲ, ನಿಮ್ಗೆ ಗೊತ್ತಿದೆ. ನೀವು ಚೆನ್ನಾಗಿ ನನ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಒಳ್ಳೊಳ್ಳೆ ಕಂಟೆಂಟ್ ನ ಮಾಡ್ತೀನಿ. ಖಂಡಿತವಾಗ್ಲೂ ಇನ್ನು ಹೆಚ್ಚಿಗೆ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡ್ತೀನಿ ಫ್ರೆಂಡ್ಸ್. ಅರ್ನಿಂಗ್ಸ್ ಮಾಡಕ್ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಗುರು. ಒಂದು ಜಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲಿ 1K ರೀಚ್ ಆಗಿರುತ್ತೆ ಆಲ್ರೆಡಿ ಅವ್ರದ್ದು, 1K ರೀಚ್ ಆಗಿರುತ್ತೆ. ಸೇಮ್ ಅವ್ರು ಏನ್ ಮಾಡಿರ್ತಾರೆ, ನಮ್ ತರನೇ ವಿಡಿಯೋ ಮಾಡಿರ್ತಾರೆ. ನಾನು ಕೂಡ ಪೇಮೆಂಟ್ ಪ್ರೂಫ್ ನ ಹಾಕಿರ್ತೀನಿ, ಅವರು ಕೂಡ ಪೇಮೆಂಟ್ ಪ್ರೂಫ್ ಆಗಿರ್ತಾರೆ. ಅವ್ರದ್ದು ಸಖತ್ತಾಗಿ ವೈರಲ್ ಆಗ್ತವೆ, ನಮಗೂ ಕೂಡ ವೈರಲ್ ಆಗಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಅವರೆಲ್ಲ ಹೆಂಗೆ ಅಂತಂದ್ರೆ, ಇವಾಗ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾರೆ, ಕ್ಯಾಮ್ರಾ ದೊಡ್ಡ ದೊಡ್ಡ ಕ್ಯಾಮ್ರಾ, ಮತ್ತೆ ಬ್ಯಾಕ್ ಗ್ರೌಂಡ್ ಸಖತ್ತಾಗಿರುತ್ತೆ. ಒಂಥರ ಸಖತ್ತಾಗಿ ಬ್ಯಾಕ್ ಗ್ರೌಂಡ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾರೆ. ಅಷ್ಟೆಲ್ಲ ತಗೋಬೇಕಪ್ಪ ಅಂತಂದ್ರೆ ದುಡ್ಡು ಬೇಕು, ಅದು ನಮ್ ಬಳಿ ಇಲ್ಲ. ಹಂಗಾಗಿ ನಾವು ಮಾಡ್ತಾ ಇರೋದೇ ಹಿಂಗೆ, ಇದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ. ಮುಂದೇನಾದ್ರೂ ತಗೋಬೇಕು ಅನ್ಸಿದ್ರೆ, ದುಡ್ಡು ಯೂಟ್ಯೂಬ್ ಇಂದ ಅಷ್ಟು ದುಡ್ಡು ಬಂದ್ರೆ ಖಂಡಿತವಾಗ್ಲೂ ನಾನು ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ತೀನಿ, ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ ನ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇದೇ ತರ ಕ್ವಾಲಿಟಿ ಬರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇವಾಗ ಪ್ರೆಸೆಂಟ್ ಒಂದು ಪೇಮೆಂಟ್ ತಗೊಂತ ಇದ್ದೀನಿ, ಆಲ್ರೆಡಿ ಪೇಮೆಂಟ್ ತಗೊಂಡಿದ್ದೀನಿ. ಇವಾಗ ಪ್ರೆಸೆಂಟ್ ಇನ್ನೊಂದು ಪೇಮೆಂಟ್ ತಗೊಂತ ಇದ್ದೀನಿ, ಅದೆಷ್ಟು ತಗೊಂತ ಇದ್ದೀನಿ ಅಂತ ನಿಮ್ಗೆ ನಾನು ತಿಳಿಸ್ತೇನೆ ಫ್ರೆಂಡ್ಸ್, ಓಕೆನಾ? ನೀವು ಕೂಡ ಶಾಕ್ ಆಗ್ತೀರಾ. ಹೌದು, ನನ್ನ ಚಾನಲ್ ಒಂದು ಓಪನ್ ಮಾಡಿ ನೋಡಿ ಎಷ್ಟು ವ್ಯೂಸ್ ಆಗಿದೆ ಅಂತ. 150 200 250 150 ಮತ್ತೆ 90 ವ್ಯೂಸ್ ಈ ತರ ಆಗಿದ್ದಾವೆ ಹೊರತು ಜಾಸ್ತಿ ಯಾವ ಇವಾಗ ಪ್ರೆಸೆಂಟ್ ಅಲ್ಲಿ ಜಾಸ್ತಿ ಯಾವ ವ್ಯೂಸ್ ಆಗಿಲ್ಲ. ಮ್ಯಾಕ್ಸಿಮಮ್ ನಾನು ಅವಾಗಲೇ ಅಂದೆ ಒಂದು 34,000 ವ್ಯೂಸ್ ಆಗಿರ್ಬೇಕು ಅಷ್ಟೇ, ಜಾಸ್ತಿ ಏನಿಲ್ಲ. ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನಾನು ಪೇಮೆಂಟ್ ತಗೊಂತ ಇದ್ದೀನಿ. ಹಂಗೆ ಅಷ್ಟು ಕೊಡುತ್ತಾ ಯೂಟ್ಯೂಬ್ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಯೂಟ್ಯೂಬ್ ಗೆ ಬನ್ನಿ, ಖಂಡಿತವಾಗ್ಲೂ ಹಣ ಕಳಿಸ್ತೀರಾ, ಖಂಡಿತವಾಗ್ಲೂ ಯೂಟ್ಯೂಬ್ ಅಲ್ಲಿ ಸಖತ್ ಅರ್ನ್ ಮಾಡ್ತೀರಾ ಗೈಸ್.
ಯೂಟ್ಯೂಬ್ಗೆ ನಾನು ಬಂದಾಗ ಫಸ್ಟ್ಗೆ ನನಗೇನು ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಎರಡು ಚಾನಲ್ ನಾನು ಹಾಳು ಮಾಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ, ಇದು ಮೂರನೇ ಚಾನಲ್ ಅಂತಲೇ ಹೇಳ್ಬೋದು. ಇದು ಕೂಡ ಚೆನ್ನಾಗಿ ಹೋಗ್ತಾ ಇದೆ ಇವಾಗ, ಯಾಕಂತಂದ್ರೆ ಯೂಟ್ಯೂಬ್ ಬಗ್ಗೆ ಸರಿಯಾಗಿ ತಿಳ್ಕೊಂಡೆ ಹಂಗಾಗಿ ಹೋಗ್ತಾ ಇದೆ ಚೆನ್ನಾಗಿ. ಫಸ್ಟಿಗೆ ನಂಗೆ ಏನು ಗೊತ್ತಿರಲಿಲ್ಲ, ಹಂಗಾಗಿ ಎರಡು ಚಾನಲ್ ಡಿಲೇಟ್ ಆದವು. ಇದೊಂದು ಚಾನಲ್ ಬಂದ್ಬಿಟ್ಟು ಚೆನ್ನಾಗಿ ಹೋಗ್ತಾ ಇದೆ, ರನ್ ಆಗ್ತಾ ಇದೆ, ಆದ್ರೆ ವೈರಲ್ ಆಗ್ತಾ ಇಲ್ಲ. ಅಷ್ಟೇ ಒಂದು ಪ್ರಾಬ್ಲಮ್ ಬಂದ್ಬಿಟ್ರೆ ಚೆನ್ನಾಗಿ ಓಡ್ತಾ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ನನಗೆ ಕೇಳ್ತಾ ಗಿವೆವೇ ಮಾಡಿ ಬ್ರೋ, ಗಿವೆವೇ ಮಾಡಿ ಅಂತ. ಗುರು ಗಿವೆವೇ ಮಾಡಷ್ಟು ನನ್ನ ಚಾನಲ್ ಬೆಳೆದಿಲ್ಲ, ಅಷ್ಟು ಅರ್ನಿಂಗ್ಸ್ ಕೊಡ್ತಾ ಇಲ್ಲ, ಗಿವೆವೇ ಮಾಡೋಣ ಅಂತ ಅಂದ್ರೆ ಆತರ ಖಂಡಿತವಾಗ್ಲೂ ನನ್ನ ಚಾನಲ್ ಬೆಳೆದ್ರೆ ಖಂಡಿತವಾಗ್ಲೂ ಗಿವೆವೇ ನಾನು ಕೂಡ ಅನೌನ್ಸ್ ಮಾಡ್ತೀನಿ, ಚೆನ್ನಾಗಿ ವಿಡಿಯೋ ವೈರಲ್ ಆಗಕಂತ್ರೆ. ಇವಾಗ ಏನ್ ಮಾಡೋದು, ವೈರಲ್ ಆಗ್ತಾ ಇಲ್ಲ, ಏನಿಲ್ಲ. ಇಲ್ಲಿ ನನಗೆ ಕೂಡ ಅರ್ನಿಂಗ್ಸ್ ಸ್ವಲ್ಪನೂ ಆಗ್ತಾ ಇಲ್ಲ ಗೈಸ್, ಸ್ವಲ್ಪ ಅಂದ್ರೆ ಸ್ವಲ್ಪನೂ ಆಗ್ತಾ ಇಲ್ಲ. ಏನೋ ಒಂದ್ ತಕ್ಕ ಮಟ್ಟಿಗೆ ಅರ್ನ್ ಆಗುತ್ತೆ ಅನ್ನೋದು ಬಿಟ್ರೆ ಸ್ವಲ್ಪ ಕೂಡ ಅರ್ನಿಂಗ್ ಆಗ್ತಾ ಇಲ್ಲ. ನಾನು ಕೂಡ ಇವಾಗ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ವಿಡಿಯೋ ಹಾಕ್ತೀನಿ ಹೊರತು, ಇವಾಗ ನೋಡಿ ಸರಿಯಾಗಿ ಒಂದ್ ದಿವಸಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಈ ತರ ವಿಡಿಯೋ ಬರ್ತಾ ಇದೆ ಅಂದ್ರೆ ನಾನು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅಮೌಂಟ್ ಬೇಕಲ್ವಾ, ಮನೆಗೆ ಕೊಡೋಕೆ ಅಮೌಂಟ್ ಬೇಕು, ಮನೆ ನಿಭಾಯಿಸ್ಕೊಂಡು ಹೋಗಕ್ಕೆ ಅಮೌಂಟ್ ಬೇಕು, ಹಣ ಬೇಕು. ಹಂಗಾಗಿ ನಾನು ಕೂಡ ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಅಷ್ಟು ನಾನು ವರ್ಕ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ನನಗೂ ಕೂಡ ಒಂದು ಒಳ್ಳೆ ರೀಚ್ ಸಿಕ್ಕಾಗ ನಾನು ಕೂಡ ಇದನ್ನ ಫುಲ್ ಟೈಮ್ ಆಗಿ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಒಳ್ಳೆ ರೀಚ್ ಸಿಗ್ತಾ ಇಲ್ಲ, ನೀವು ಸಪೋರ್ಟ್ ಮಾಡ್ತೀರಾ, ಒಳ್ಳೆ ರೀಚ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆತರ ಏನಾದ್ರು ಆದ್ರೆ ಖಂಡಿತವಾಗ್ಲು ನಾನು ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ, ಡೈಲಿ ಅಂದ್ರೆ ಡೈಲಿ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಒಳ್ಳೊಳ್ಳೆ ವೆರೈಟಿ ವೆರೈಟಿ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ನ ಕೊಡ್ತೀನಿ ಫ್ರೆಂಡ್ಸ್. ಹೌದು, ನನ್ ಪೇಮೆಂಟ್ ಎಷ್ಟ್ ಆಗಿದೆ ಯೂಟ್ಯೂಬ್ ಅಲ್ಲಿ, ಪೇಮೆಂಟ್ ಎಷ್ಟ್ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಡಾಲರ್ ಆಗಿದೆ ಅಂತ. ಓಕೆ, ಇವಾಗ ಇದಕ್ಕೆ ಎಷ್ಟ್ ಅಮೌಂಟ್ ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇಷ್ಟ್ ಅಮೌಂಟ್ ನನಗೆ ಬರುತ್ತೆ, ಇದಕ್ಕೆ ಹೆಚ್ಚು ಬರ್ಬೋದು, ಯಾಕಂತಂದ್ರೆ ಇನ್ನೊಂದು ವಿಡಿಯೋ ರನ್ ಆದ್ರೆ ಇನ್ನೂ ಹೆಚ್ಚು ಬರ್ಬೋದು, ಇಲ್ಲ ಅಲ್ಲಿಗೆ ಸ್ಟಾಪ್ ಆದ್ರೆ ಅಷ್ಟೇ ಬರ್ಬೋದು ಫ್ರೆಂಡ್ಸ್. ಓಕೆನಾ, ಆದ್ರೆ ಪೇಮೆಂಟ್ ಮಾತ್ರ ಪಕ್ಕಾ ಅಂತಾನೆ ಹೇಳ್ಬೋದು, 100% ಪಕ್ಕಾ. ನೀವು ಕೂಡ ಇವಾಗ ನನ್ನ ವಿಡಿಯೋ ನೋಡಿ ನೀವು ಕೂಡ ಇದ್ರಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ವರ್ಕ್ ಮಾಡಿ. ಇಲ್ಲಿ ಜಸ್ಟ್ ನೀವು ಒಂದ್ 2 ತಾಸು ಇದಕ್ಕೆ ಟೈಮ್ ಕೊಟ್ರೆ ಸಾಕು. ಫಸ್ಟ್ ಏನ್ ಮಾಡ್ತೀರಿ ಅಂತಂದ್ರೆ ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡಿ, ಫಸ್ಟ್ ಸರಿಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಯೂಟ್ಯೂಬ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ, ಯಾವ ತರ ಏನು ಯಾವ ತರ ವಿಡಿಯೋ ಹಾಕ್ಬೇಕು, ಇದರಲ್ಲಿ ಏನು ಗೈಡ್ಲೈನ್ಸ್ ಇದಾವೆ, ಯಾವ ಮ್ಯೂಸಿಕ್ ಏನ್ ಆ್ಯಡ್ ಮಾಡ್ಬೇಕು, ಏನ್ ಆ್ಯಡ್ ಮಾಡಬಾರ್ದು, ಹೆಂಗೆ ವಿಡಿಯೋ ಹಾಕೋದ್ ಹೆಂಗೆ, ಮತ್ತೆ ಇದರಲ್ಲಿ ಯಾವ ತರ ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು, ಹೆಂಗ್ ಸೆಟ್ಟಿಂಗ್ಸ್ ಮಾಡ್ಬೇಕು, ಹೆಂಗ್ ಟ್ಯಾಗ್ಸ್ ಹಾಕ್ಬೇಕು, ಹೆಂಗ್ ಟೈಟಲ್ ನ ಹಾಕ್ಬೇಕು, ವೈರಲ್ ಆಗ್ಬೇಕಪ್ಪ ಅಂತಂದ್ರೆ ಏನು ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ಅಕೌಂಟ್ ನ ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ, ನಿಮ್ಗೆ ಇನ್ನೂ ಸುಲಭ ಆಗುತ್ತೆ, ಕನ್ಫ್ಯೂಸನ್ ಖಂಡಿತವಾಗ್ಲೂ ಆಗಲ್ಲ. ಅವಾಗೆ ವಿಡಿಯೋ ಆಗ್ತಾ ಹೋಗ್ತೀರಾ ಕಂಟಿನ್ಯೂ ಆಗಿ, ರೀಚ್ ಕಂಡೇ ಕಾಣ್ತೀರಾ, ರೀಚ್ ಖಂಡಿತವಾಗ್ಲೂ ರೀಚ್ ಕಾಣ್ತೀರಾ. ಈಗ ಒಂದಾದ್ರೆ ಒಂದ್ ವಿಡಿಯೋ ವೈರಲ್ ಆಗ್ಲೇಬೇಕಾ, ವೈರಲ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ರೀಚ್ ಕಂಡೇ ಕಾಣ್ತೀರಾ, ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಹೋದ್ರೆ. ಇವಾಗ ಸದ್ಯ ಮೊಬೈಲ್ ಅಲ್ಲೇ ವಿಡಿಯೋ ಮಾಡಿ, ನಾನು ಕೂಡ ಮೊಬೈಲ್ ಅಲ್ಲೇ ವಿಡಿಯೋ ಮಾಡ್ತಿದ್ದೀನಿ, ನೋಡ್ಬೋದು ನನ್ನ ಕ್ವಾಲಿಟಿ ಹೆಂಗಿದೆ, ಬ್ಯಾಕ್ ಗ್ರೌಂಡ್ ಹೆಂಗಿದೆ ಅಂತ. ನೀವು ಕೂಡ ಇಷ್ಟ ಮಾಡ್ಕೊಂತ ಹೋಗಿ, ಒಂದ್ ರೀಚ್ ಕಾಣ್ತೀರಾ, ಸ್ಟುಡಿಯೋ ಸೆಟಪ್ ನ ಆಮೇಲೆ ರೆಡಿ ಮಾಡ್ಕೊಳ್ಳಿ ಗೈಸ್. ಓಕೆ, ನೋಡಿದ್ರಲ್ಲ ಯಾವ ತರ ನನ್ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ನಿಮ್ಗೆ ಹೇಳಿದೀನಿ. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್, ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇನ್ ಮುಂದೆ ವಿಡಿಯೋಸ್ಗಳು ಬರ್ತಾ ಇರ್ತವೆ, ನಿಮ್ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂತೀನಿ. ಮತ್ತೆ ನನ್ನ ಬ್ಲಾಗ್ಸ್ ನ ನೀವು ನೋಡ್ಬೇಕಪ್ಪ ಅಂತ ಅಂದ್ರೆ ಇನ್ನೊಂದು ಹೊಸ ಚಾನಲ್ ಇದೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ, ಅದ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ಗೂ ಕೂಡ ಪೇಮೆಂಟ್ ಪ್ರೂಫ್ ಆಗ್ತಾ ಇರ್ತೀನಿ, ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆ ಫ್ರೆಂಡ್ಸ್, ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.